ಕುಲುಮೆ ಮುಂಗಡಿ ಮೇಲೆ ಹೌದ್ರಿಪ್ಪ ಅಲ್ಲಿ ಕುಲುಮೆಯನ್ನ ಹೂಡಿ ಕಲ್ಲದರದ ಮೇಲೆ ಈ ಆಯುಧಗಳನ್ನ ತಯಾರು ಮಾಡಿ ನೆನಪಡ್ಬೇಕಂದ ಕಾಲಕ್ಕ ಏನಾಯ್ತ್ರಿಪ್ಪ ಯಾಕಾದ್ರೆ ಆಯ್ತಂತ ತಿಳ್ಕೊಂಡು ಅಲ್ಲಿ ಕಂಬಾರ ಕಾಲನಗ ಕರೆಸಿ ಕೇಸರಾಜ ಹೇಳ್ತಾನ ಏನ್ ಹೇಳಪ್ಪ ಮಾತ ಏನ್ ಹೇಳದ ಯಾವ ಬೀರೇಶ್ವರಗ ಪಂಚದಂಗಿ ವಾಯುಗಂಗಳ ತಯಾರಾಗಿ ಆಯುಧಗಳನ್ನು ಮಾಡಿಕೊಡ್ಬೇಕಾಗ್ಯದ ಈ ಮೂರು ಸೀಮೆ ಮೇಲೆ ಕಲ್ಲ ದಬದ ಮೇಲೆ ಕುಲುಮೆಯನ್ನ ಹೂಡಿ ಹೂಡಿ ಆಯುಧಗಳನ್ನು ತಯಾರು ಮಾಡಂದಾಗ ಅವ ಒಂದಕ್ಕೊಂದು ಕೂಡಲದು ಅವ ಕಾಸು ಬಡಿತಿದ ಒಂದಕ್ಕೊಂದು ಕೂಡಲದು ಕುಲುಮೆಗೆ ತನ್ನ ಯಾರನೋ ಹೆಣತಿಗೆ ಅವತ್ತು ಕೊಡ್ಬೇಕಾಯ್ತು ಹೆಣತಿಗೆ ಅವತ್ತು ಕೊಡ್ಬೇಕಾಯ್ತು ಅವಾಗ ದೇವ್ರಿಗೆ ಬಪ್ಪನ ತಿಳ್ಕೊಂಡ ಏನ್ ತಿಳ್ಕೊಂಡ್ರಿಪ್ಪ ಮಾತ ಇದು ಕಂಬಾರ ಕಾಲನ್ನ ಕುಲುಮೆ ಒಳಗ ತನ್ನ ಹೆಣತಿಗೆ ಅವತ್ತು ಕೊಟ್ಟಂದ್ರ ನಮ್ಮ ಗುರು ಶಿಷ್ಯರ ಒಳಗ ನಮ್ಮ ಹಾಲ ಮತ್ತ ಮಠಮನೆ ಒಳಗ ಮುಂದೆ ಧಕ್ಕೆ ಬರಬಾರ್ದಂತ ತಿಳ್ಕೊಂಡು ಏನ್ ಮಾಡ್ದ ಏನ್ ಮಾಡಿದ್ರಿಪ್ಪ ಬೀರದೇವ್ರಿಗೆ ಹೇಳ್ದ ಏನ್ ಹೇಳಪ್ಪ ಮಾತ ಎಪ್ಪ ಭಗವಂತ ಗುರುವೇ ನಾನು ಕಂಬಾರ ಕಾಲನ್ನ ಕುಲುಮೆ ಒಳಗ ಅವತ್ತೇ ಆಗ್ತೀನಿ ಯಾಕಾತ ಕೇಳಿದ್ರ ನಮ್ಮ ಭೋಗದಾಗ ನಮ್ಮ ಪ್ರಾರಂಭದಾಗ ಇಲ್ಲಿ ಸ್ಥಾನ ಇಷ್ಟೇ ನಾನು ಇರಬೇಕಾಗ್ಯದ ಇಲ್ಲಿಗೆ ಅಂಗಿ ಕಳೆದು ಹೋಗದ ಮುಂದೆ ನಾನು ಶುದ್ಧ ಮಾಲಿಂಗರಾಯಿಗೆ ಹುಟ್ಟು ಬರ್ಬೇಕಾಗ್ಯದ ಹೌದು ಹೌದ್ರಿಪ್ಪ ಅಂಗಿ ಹೊಲಸಾಗ್ಯದ ಆಗ್ಯದ್ರಿಪ್ಪ ಈಗ ಇಪ್ಪತ್ತು ತಾರೀಕದಿಂದ ಹಿಡಿದ ಹಾಡ್ಕೊತ್ ಬಂದ್ರ ಒಂದ ಅಂಗಿ ಮೈ ಮ್ಯಾಗ ಹಾಕಿದ್ರ ಸರಿ ಕಾಣಿಸಲ್ಲ ಅಲ್ಲಿಲ್ರಿಪ್ಪ ನಿನ್ನ ಎಲ್ಲಾರು ನಮ್ಮ ಕರೆಸಿ ಮೈ ಮ್ಯಾಗ ಬಂಡಾರ ಗುಲಾಲ ಏನೇನೋ ಹಾಕಿ ಹಾಕಿ ಅರಿವಿ ಕೊಳಕಾಗ್ತದೆ ಆಗ್ತದ್ರಿಪ್ಪ ಈ ಅರಿವಿ ತಗದೋಗದ್ರು ಮತ್ತೊಂದ್ ಅರಿವಿ ನಾವು ಚಲೋ ಆಗಿರ್ತಕ್ಕಂಥದ್ದು ಹಾಕೊಂಡು ಬರ್ಬೇಕಾದ್ರೆ ಚಲೋ ಅರಿವಿ ಹಾಕೋಬೇಕಾಗ್ತದ ಹೌದ್ರಿಪ್ಪ ಎಪ್ಪ ನನ್ನ ಸಲುವಾಗಿ ನೀ ತಪಸ್ಸು ಮಾಡಿಕರಂದ ಗುರುವಿನ ನೀನು ಇನ್ನ ತಪಸ್ಸು ಮಾಡಬೇಕು ನಾ ಬಂದು ನಿನಗ ಮುಂದೆ ಕೂಡಬೇಕು ಹೌದಾ ಹೌದ್ರಿಪ್ಪ ನಂದು ನಿಂದು ಇಲ್ಲಿಗೆ ಈ ಜನ್ಮದೊಳಗ ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ಬೇಕಾಗ್ಯದ ಹೌದ್ರಿಪ್ಪ ನನ್ನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಆಗಿ ನನ್ನ ಭೋಗದೊಳಗೆ ಇಷ್ಟೇ ಅವಶ್ಯದ ಇಲ್ಲಿ ನಾ ಕಂಬರ ಕಳನ್ನ ಕುಲಿಮೆಯೊಳಗ ಆಳುತ್ತಾಗಿ ಆಗಿ ಮುಂದೆ ಭಾರಮತಿ ಗೌಡ್ರ ಸೋಮರಾಯ ತುಕ್ಕಪ್ಪರಾಯ ಅಣ್ಣ ತಮ್ಮರು ಹೌದಾ ಹೌದ್ರಿಪ್ಪ ಯಾವ ತುಕ್ಕಪ್ಪರಾಯ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿ ಉದರದಿಂದ ಜನಿಸಿ ಬರ್ತೀನಿ ದೋಣಿ ಹೆಗ್ಗರಿ ಕೆರಿ ಒಳಗ ನಾನು ನೀನು ಮತ್ತೆ ಕೂಡನತ್ತಿ ಗುರುವಿಗೆ ಮಾತು ಕೊಟ್ಟ ಕಂಬರ್ ಕಾಳನ್ನ ಕುಲಿಮೊಳಗ ಆಗುತ್ತೆ ಹೌದ್ರಿಯಪ್ಪ ಗುರುಜಿಯವರ ನಮಗ ಕನ್ನಡ ತುಸು ತುಸು ಬರ್ತಾವತ್ತ ನೀವು ಹಿಟ್ಟ ಬೂದಿ ಕಲಿಸ್ಲಕ್ ಹೋಗ್ಬೇಡ್ರಿ ಹಿಟ್ಟ ಬೂದಿ ಕಲಿಸ್ಲಕ್ ಹೋಗ್ಬೇಡ್ರಿ ನೇರವಾಗಿ ನಿಮಗೆ ಎಷ್ಟು ಗೊತ್ತದ ಅಷ್ಟು ಮಾತಾಡ್ರಿ ಹೌದಾ ಹೌದ್ರಿಪ್ಪ ಇಲ್ಲಿ ನಿಮ್ಮ ಕೂಡ ನಮ್ದು ಜಗಳಿಲ್ಲ ಇಲ್ಲ ಬೇದಿಲ್ಲ ಏನು ನಿಮ್ಮ ಕೂಡ ವಾದ ಅದ ವಾದದ್ರಿಪ್ಪ ಎಂತ ವಾದ ನಾವು ನೀವು ಕೂಡಿ ಮಾಡ್ಬೇಕಾಗ್ಯದ ಎಂತದ್ರಿಪ್ಪ ಈಗ ಹೇಳಿರಿ ನೀವು ಜ್ಞಾನದ ಜಗಳ ಆಗ್ಬೇಕಾಗ್ಯದ ಆಗ್ಬೇಕಾಗ್ಯದ್ರಿಪ್ಪ ಜ್ಞಾನದ ಜಗಳ ಮಾಡ್ರಿ ನೇರವಾಗಿ ಜಗಳ ಮಾಡ್ರಿ ಕತ್ತಲದ ಕೊತ್ತು ಖಾಲಿ ಹೈ ಅಂತ ವ್ಯವಹಾರದ ಜಗಳ ನೀವು ಮಾಡ್ಬೇಡ್ರಿ ಮಾಡ್ಬೇಡ್ರಿ ಹೌದಾ ಅವಂದ ತ್ಯಾಗ ಮಾಡ್ಯಾಣ ಅಂತ ಹೇಳ್ತೀರಿ ತ್ಯಾಗ ಮಾಡ್ಬೇಕಂದ್ರೆ ಇನ್ನು ಮುಂದೆ ಒಂದು ಆಯುಷ್ ಎಷ್ಟಿತ್ತು ಅಂತ ಹೇಳಿ ಆಯುಷ್ ಬಿಟ್ಟು ಕಿರಿಂದ ಅಲ್ಲಿ ಅವತ್ತೆ ಆಗ್ಬೇಕಾಗ್ತದ ದೇವರಿಗೆ ಬಪ್ಪನಂದ ಇನ್ನು ಮುಂದಿಟ್ಟು ಆಯುಷ್ ಇತ್ತು ಆ ಆಯುಷನ್ನು ಬಿಟ್ಟು ಕಿರಿಂದ ಗುರುವಿನ ಸಲುವಾಗಿ ತ್ಯಾಗ ಮಾಡ್ಯಾನ ಪಾತ್ರ ತನ್ನ ಪ್ರಾಣ ಕೊಡ್ಬೇಕಾದ್ರ ಅದನ್ನ ಮರ್ತು ಕಿರಿಂದಲ್ಲಿ ತ್ಯಾಗ ಮಾಡ್ಬೇಕಾಗ್ತದ ಹೌದ್ರಿಪ್ಪ ಹೌದು ಇನ್ನು ಅವನ ಆಯುಷ್ ಎಷ್ಟಿತ್ತು ಆ ಆಯುಷ್ ಬಿಟ್ಟು ಇಲ್ಲಿ ತ್ಯಾಗ ಆಗ್ಯಾನ ಅಂತ ಹೇಳಿ ಹಂಗಿಲ್ಲದು ಹಂಗ್ರಿಪ್ಪ ತಲೆ ಕೆಟ್ಟಾರದೇ ಮಾತಾಡ್ಬೇಡ್ರಿ ನೀವು ಮುಂದಿನ ಸಂಧಿ ಬಂದ್ ಹೇಳ್ತ ನಿಮಗ ನನ್ನ ಕೂಡ ಮಾತಾಡಕತ್ತಿದ್ರ ಅಂದ್ರೆ ಇಲ್ಲೇ ಧಾರವಾಡ ಸಮಯ ಅದ ನಿಮಗ್ ಒಯ್ದು ಧಾರವಾಡ ದವಾಖಾನೆಗೆ ಅಡ್ಮಿಟ್ ಮಾಡಿ ಹೊತ್ತಿರ ಆಸ್ಪತ್ರೆ ಒಳಗ ಆ ಗುಳಿಗ್ ಚಾಲ ಆಗ್ತಾವ್ ಆಗ್ತಾವ್ರಿ ಹನುಮಂತ ಮಾಸ್ತರ್ ಅವ್ರ ಹೆಸರು ದಾಡದಾಗ ಹೌದ್ರಿಪ್ಪ ನಿಮ್ಮ ಸುದ್ದಿ ಇಟ್ಟುಬದಾಗ ನೀವು ನಮ್ದು ಒಂದೆರಡು ಸಲ ಅಷ್ಟೇ ನೋಡಿರ್ಬೇಕು ನಾ ಬಾಳ ನೋಡಿ ನಿಮ್ಮದ ಬಾಳ ನೋಡ್ರಿಪ್ಪ ನೀವು ಕೆಲಸಿಗೆ ಹೋಗಿ ಕಿರಿಂದ ಕಸ ಕತ್ತಲಾರ್ದ ಹುಲ್ಲು ಮ್ಯಾಗ ಮಣ್ಣು ಒಗದ ಪಗಾರ ತಗೊಂಡು ಬರೋ ಮಂದಿದ್ದೀರಿ ನೀವು ಸ್ವಚ್ಛ ಕಸ ತೆಗ ಮಂದಿಲ್ಲ ಹುಲ್ಲು ಮ್ಯಾಗ ಮಣ್ಣೋಗದ ರೊಕ್ಕ ತರೋ ಮಂದಿದ್ದೀರಿ ನನಗ ಗೊತ್ತಾಗ್ಯದ ಹೌದ್ರಿಪ್ಪ ಪಗಾರ ಕೊಟ್ಟಾರ ಆ ಮಾಲಕರು ನಿಮಗ ತರಿಸಿರ್ತಾರಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ನೀರ್ತದ ಅತ್ರ ಮಟ್ಟಿಗೆ ಸ್ವಚ್ಛ ಕಸ ಕೇತ್ರಿ ಭಗವಂತ ನಿಮಗ ಒಲಕರ್ಮೆ ಅರ್ಥ ಮಾಡಿದ ಟಿಕೆಲ್ಲ ಸಸನಾಗಲ್ರಿ ಹಸನಾಗ್ಬೇಕು
ಎಲ್ಲಿದ್ರೆ ಆಕಳ ಕರ ಒಯ್ದು ಎಮ್ಮೆ ಕರಿಗೆ ಎಮ್ಮೆ ಕರ ಒಯ್ದು ಆಕಳ ಕರಿಗೆ ಜೋಡಿಸಿ ವ್ಯವಹಾರ ಮಾಡಬೇಡ್ರಿ. ಹೌದ್ ಹೌದ್ರಿಪ್ಪ. ಹೌದ ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನ್ರಿಪ್ಪ ಅದು ಮಾತ ಆಳಂದ ಒಳಗ ಸಂಪತ್ತು ಕರ ಮಹಾರಾಜರಿಗೆ ಸಾಕಷ್ಟು ಐಶ್ವರ್ಯ ಇತ್ತು. ಹೌದ ಎಷ್ಟೋ ಬಂಡೆ ಗಂಟ್ಲೆ ಅವರ ಅಪ್ಪ ಬರೆದಿಟ್ಟಿರ್ತಕ್ಕಂತ ಕಾಗದ ಪತ್ರಗಳನ್ನೆಲ್ಲ ಹಳಿ ಒಳಗೆ ಹೋಗ್ಯಾಕ ಹಚ್ಚದ. ಇದ್ದಿರ್ತಕ್ಕಂತ ಆಸ್ತಿ ಐಶ್ವರ್ಯ ಎಲ್ಲ ದಾನವಾಗಿ ಕೊಟ್ಟ. ಹೌದ್ರಿಪ್ಪ. ಯಾರ ಮಾತಾಡಕತ್ತೀರಿ? ನನಗ್ ಹೇಳ್ತೀರಿ ನೀವು? ಅಲ್ಲ ಹೇಳಿದ ಶಾಸ್ತ್ರ ತಿಳಿದು ಬದನೆಕಾಯಿ ಹೇಳಿದ್ರಿ. ಹೌದಾ? ಮಾತು ವಿಚಾರ ಮಾಡ್ರಿ. ಕಪ್ಪಿಗೆ ತೆಗ್ ಶಂಕರ ಅಂತ ಬಿದ್ದಿಲ್ಲ ಎಲ್ಲಾರು ತಾವ್ ತ್ಯಾಗ ಮಾಡಿದ್ರತ್ತ ಇಲ್ಲಿ ನಮ್ಮನ್ನ ಕರೆಸ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಿ ಹೋಗ್ತೀನಿ ಅಂದ್ರ ಅವ್ರು ನೀ ಇಲ್ಲಿ ಕೂತಿದೀವ ಬಾ ನಿನ್ನ ಪಾಲಿಗೆ ಬರೀ ಒಂದು ಕಪ್ ಚಾಯ್ ಇಲ್ಲಿಗೆ ಬರ್ತಿತ್ತಂದ್ರ ಹೌದು ಶಂಕರ ಅಂತ ಹೇಳಿ ನಾ ಸವದಕ್ಕಯ್ಯ ಅಂತ ಹೇಳ್ತೀನಿ ಅಂದ್ರು. ತಾವೆಲ್ಲಾರು ಕೇಳಿರಿ, ನೀವು ನೋಡಿರಿ ಬಿಟ್ಟರೆ ಗೊತ್ತಿಲ್ಲ. ಒಬ್ರು ಹಿರಿ ಮನುಷ್ಯರು ಯಾರು ಚಾ ತಂದು ಕೊಟ್ಟಾರಿ ನಾವು ಕೊತ್ತಲ್ಲಿನ ಕೊಟ್ಟಾರಿಪ್ಪ. ಆ ಕೊಟ್ಟವ್ರಿಗೆ ಯಾಕ ಗೊತ್ತೈತಿ ಚಾ ಕೊಟ್ಟಿನ ಅವ್ರಿಗೆ ಅಲ್ಲೇ ಹೋಯ್ದ ಅಥವಾ ಇಲ್ಲ ಅಂತ ಹೇಳಿ ಗೊತ್ತೈತ್ರಿ. ಅದು ನನ್ನ ಪ್ರಾರಂಭ ಕರ್ಮದೊಳಗೆ ನನ್ನ ಭೋಗದಾಗ ಇದ್ದಾಗ ಬಂದಾಯ್ತು. ಏನ ಎಲ್ಲಾರದ ಬಂದಾಯ್ತು ಹೇಳ್ತಾರ್ರಿ ಅವರು? ಇತ್ತಪ್ಪ ನಿನ್ನ ಭೋಗದಾಗ ಅದು ಬಂದದತ್ತ ಒಪ್ಪಗೋರಿ ಒಂದು ಎಲ್ಲ ನಿನ್ನ ಭೋಗದಾಗ ಅದು ಇದ್ದಿದ್ದಿಲ್ಲ. ಅವ್ರು ಬಹಳಷ್ಟು ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಿನಗೆ ತಂದು ಕೊಟ್ಟಾರ ಹತ್ರ ಹೇಳ್ರಿ. ನಾಲ್ಕು ಮಂದಿ ಹೋದ ನಂಗೆ ಹೇಳ್ರಿ, ನನಗೆ ಹೇಳ್ಬೇಡ್ರಿ. ಅದಕ್ಕ ದೇವ ಆಳಂದದೊಳಗ ತುಕಾರಾಮ್ ಮಹಾರಾಜರು ಸಾಕಷ್ಟು ಸಾವಿರಾರು ಗಂಟ್ಲೆ ಆಸ್ತಿ ಇತ್ತು. ಆಸ್ತಿಯನ್ನ ಎಲ್ಲ ಚೊಕ್ಕ ದಾನ ಮಾಡಿದ್ರ ಅಂತ ಹೇಳಿದ್ರು. ಹೇಳರಿಪ್ಪ ದಾನ ಮಾಡಿ ತ್ಯಾಗ ಮಾಡಿ ಪಾಂಡುರಂಗನ ಸೇವಕ ನಿಂತಿರತ್ತರಿಪ್ಪ. ಹೌದಾ? ಹೌದು ಸರ. ಮಾತು ನೋಡ್ರಿ, ಅವರಿಗೆ ಐಶ್ವರ್ಯ ಅವರು ಭೋಗದಾಗ ಬರ್ದದ್ದೈತಿ ಐತಿ ಇದ್ದಾಕರ. ಈಗ ನೋಡ್ರಿ ನಮ್ ಕಾಗಲ್ ಸಾವುಕರಿಗೆ ಭೋಗದಾಗ ಬರ್ದದ್ದೈತಿ ಇಷ್ಟ ಐಶ್ವರ್ಯ. ಇದಾಗ ನಿನ್ನ ಪಾಲಿಗೆ ನೀ ಏನ ಮಾಡಿದ್ರು ತಪ್ಪಂಗಿಲ್ಲಪ್ಪ, ಇದು ನಿನ್ನ ಪಾಲಿಗೆ ಬರ್ಲೇಬೇಕಂತ ಹೇಳಿ ಬರ್ದೈತ್ರಿಪ್ಪ. ಅದು ಕೈ ಹಿಡಿ ನೋಡಿ ಹಿಂಗಲ್ಲ ಇಲ್ಲಿ ಹೇಳಿ ನಿನ್ ಮನ್ನಿ. ಅದ ಕೊಯ್ ಕೊಯ್ ಮಾಡಾಯ್ತು ನಿನ್ನ ಭೋಗದಾಗ ಇದು ಬರ್ದದ ಬರೀ ಅದ. ಹೌದ್ರಿಪ್ಪ. ಇದನ್ನ ತಪ್ಪಿಸ್ಲಾಕ್ ಸಾಧ್ಯ ಇಲ್ಲ. ನೀ ಒಲ್ಲ ಅಂದ್ರು ಅದು ಬಿಡಂಗಿಲ್ಲ. ಹೌದು ಬೆನ್ನ ಹತ್ತಿ ಕಾಡ್ತದ ಅದು ಬಂದು ಒಲಿತದ. ಒಲಿತದ್ರಿಪ್ಪ. ತುಕಾರಾಮ್ ಮಹಾರಾಜರಿಗೆ ಸಾಕಷ್ಟು ಐಶ್ವರ್ಯ ಇತ್ತು. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಾಕಷ್ಟು ಐಶ್ವರ್ಯ ಇತ್ತು. ಅದು ಅವ್ರ ಪ್ರಾರಬ್ಧದಾಗ ಅವ್ರ ಭೋಗದಾಗ ಅದು ಬರ್ದದ್ದಿತ್ತು. ಹೌದ್ರಿಪ್ಪ. ಯಾರಿಗೆ ತಪ್ಪಿಸ್ಲಾಕ ಅದನ್ನ ಮತ್ತ ಮಗನಿಗೆ ಅವ್ರಿಗೆ ಇರಬಾರ್ದು. ಏನೇನು ಅವ್ರಿಗೆ ಇದ್ದಿರಬಾರ್ದು ಅಂತವ್ರ ತ್ಯಾಗ ಮಾಡಕಿರಂದ ಯಾರು ಏನು ಮಾಡ್ಯಾರ ಅಂತದ್ ಹೇಳ್ರಿ. ಹೇಳ್ರಿ ಇದಕ್ಕ ಹಿಂದಿನ ತಾತ್ಪರ್ಯದ ಒಂದು ಮಾತು ಹೇಳ್ತೀನಿ ನಿಮಗೆ. ಏನ್ರಿಪ್ಪ ಅದು ಮಾತ? ಯಾವಾಗ ತಾಯಿ ಗರ್ಭದಿಂದ ನಾವು ನೀವು ಜನಮೆತ್ತಿ ಬರ್ಬೇಕಾದ್ರೆ ಟೈಮದೊಳಗ ಹುಟ್ಟಿದ ನಂತರ ಮೂರು ದಿವಸಕ್ಕ ಐದು ದಿವಸಕ್ಕ ಹಿಂಗೇನು ಶೆಟ್ಟಿಗೆ ಹಣಿಬಾರ ಬರೀತಾಳ ಹಿಂಗ ಹೇಳ್ತಾರ. ಹೇಳ್ತಾರ್ರಿಪ್ಪ. ಹೌದಾ? ಹೌದು. ಇದಕ್ಕ ನಮಗ ಮಾತು ಬರೋಬ್ರು ಹೇಳಾರು. ಏನ್ ಹೇಳಪ್ಪ ಮಾತ? ಏನ್ ಹೇಳಾರ? ಯಾವಾಗ ತಾಯಿ ಗರ್ಭದೊಳಗೆ ಇದು ಮೂಡ್ತದ ಮೂಡಿದ ತಕ್ಷಣ ಐದ ಗೆರಿಗಳನ್ನ ಬರ್ದಾರ. ಹೌದ್ರಿಪ್ಪ. ಹೌದಾ? ಹೌದು. ಐದತ್ತು ಒಬ್ರು ಹೇಳ್ಯಾರ, ಮೂರತ್ತು ಒಬ್ರು ಹೇಳ್ಯಾರ. ಮುಂದಿನ ಸಂದಿಗೆ ಬಹಳ ಅಡ್ಡಾಡ ಕಂಪನಿ ಅದೇ ಯಾಕಡೆ ಮಾತಾಡ್ತದ ಗೊತ್ತಾಗಿಲ್ರಿಪ್ಪ. ಹೌದಾ? ನೀನು ಈ ಭೂಮಿ ಮ್ಯಾಗ ಇಷ್ಟೇ ದಿವಸ ಇರಬೇಕು, ಇಲ್ಲಿಗೆ ನಿನ್ನ ಆಯುಷ್ ಮುಗಿತು ಅಂತ ಹೇಳ್ಕಿರಂದ್ ಒಂದ್ ಬರ್ಬಾರ. ಹೌದಾ? ಹೌದ್ರಿಪ್ಪ. ಈ ಜಗತ್ತಿನೊಳಗೆ ಹುಟ್ಟಿ ಬಂದ ಬಳಕ ಇಷ್ಟೇ ಆಸ್ತಿಗಳನ್ನ ನೀ ಸಂಪಾದಿಸಬೇಕು ಅಂತ ಒಂದು ಬರ್ದಾರ. ಹೌದ್ರಿಪ್ಪ. ಹೌದಾ? ಹೌದು. ನಿನ್ನ ಪ್ರಾರಬ್ಧ ಕರ್ಮದೊಳಗ ನೀ ಯೋಗಿಯಾಗ ಸಾಧುವಾಗ ಸತ್ಪುರುಷ ಆಗ ನೀ ಸನ್ಯಾಸಿರೇ ಆಗ ಏನಾರ ಆಗ ಖರೆ ನೀ ಮಾಡ್ತೀನಿ ಅಂದ್ರ ಮುಂದೆ ಹೋಗಿ ಅದ ಅಲ್ಲಪ್ಪ, ಅದನ್ನ ತಪ್ಪಿಸ್ತೀನಿ ಅಂದ್ರೂ ನೀ ಅಲ್ಲ, ನೀ ಹಿಂಗೆ ಆಗ್ಬೇಕಂತ ತಿಳ್ಕೊಂಡು ಒಂದು ಬರಿಯನ್ನ ಬರ್ದಾರ. ಹೌದ್ರಿಪ್ಪ. ಆ ಬರಿ ಪುಣ್ಯಾತ್ಮರು ಯಾರಿಗೂ ತಪ್ಪಿಸಕ್ ಸಾಧ್ಯ. ಈಗ ಬಂದ ಸಾಕಷ್ಟು ನಾನು ಆ ಮನೆಯೊಳಗ ಸಂಸಾರ ಸಾಕಾಗಿ ಮಠ ಸೇರಿದವ್ರು ಬಹಳ ಮಂದಿ ಅದಾರ. ಎರಡು ಮಂದಿ ಅದಾರ್ರಿಪ್ಪ. ನಾಕ್ ನಾಕ್ ಹೆಂಡ್ರ ಮಾಡ್ಕೊಂಡು ಕಿರಂದಿ ಸಂಸಾರ ಸಂಜಾಟ ಒಲ್ಲೆ ತಿಳ್ಕಿರಂಬ ಗುಡಿ ಗುಂಡಾರ ಸೇರಿ ದೇಶಾಂತರ ಹಾದಾರು ಬಹಳ ಮಂದಿ ಅದಾರ. ಇದಕ್ಕೆ ತ್ಯಾಗ ನಂಗಿಲ್ಲ. ನೀವು ಮಾತಾಡೋದಿತ್ತಂದ್ರ ಯಾವಾಗ ಪರಮಾತ್ಮ ಅವರ ಹಣೆ ಬರಹನ್ನ ಬರೆಯುವಂತ ಸಂದರ್ಭದೊಳಗ ನೀ ಇದ ತ್ಯಾಗಿ ಆಗುವತ್ತ ಯಾರಿಗೆ ಬರದಾನ ಯಾರ ತ್ಯಾಗಿಗಳಾಗ್ಯಾರ ಏನಕ್ಕೆ ತ್ಯಾಗ ಮಾಡ್ಯಾರ ಹೇಳ್ತಾರ್ರಿ ಗುರುಗಳು. ಈ ಪ್ರಪಂಚದೊಳಗೆ ಹುಟ್ಟಿ ಬಂದ ಬಳಕ
ಎಲ್ಲಿ ಇದು ನನಗೆ ವಾಲ್ಯಾಗವ ಹಿಂಗ ತಿಲ್ಲದು ಮೊದಲು ಸಿಕ್ಕ ಬಿದ್ದಲ್ಲ ಸಿಕ್ಕ ಪರಮಾತ್ಮನ ಮುಂದೆ ಬಿದ್ದದಿರ್ಪ ಮತ್ತೆ ಮೊದಲಿಗೆ ನೀ ಮುಂದೆ ಹೋಗ್ಕರೆ ಇದೇ ಆಗ್ಬೇಕು ಅನ್ನೋ ಒಂದು ಸಿಕ್ಕ ಬಿದ್ದದ ಹೌದ್ ಅವನ ಅದರಂತೆ ಅರ್ಧ ಆಗ್ಯದ ಹೌದು ಹೌದ್ರಿ ಅಪ್ಪ ಇಲ್ಲಪ್ಪ ಭಗವಂತನಿಂದ ಅಂತಾದ ನಾವು ಏನೋ ಪಡ್ಕೊಂಡು ಬಂದಿಲ್ಲ ಮತ್ತೆ ಭಗವಂತ ನಮ್ಮನ್ನ ಹಣೆ ಬರದಾಗ ಹಂಗ ಬರದಿಲ್ಲ ಸ್ವತಃ ನಾವೇ ನಾವು ಹುಟ್ಟಿದ ಬಳಕ ಇಂತಾದ್ರ ಒಳಗೆ ನಾವು ತ್ಯಾಗ ಮಾಡಿದೀವಿ ಅನ್ನೋಂತ ಏನಾರು ಇದ್ರೆ ಮುಂದೆ ಮಾತಾಡ್ರಿ ಹೇಳ್ತಾರ್ರಿ ಅವರು ಹೌದಾ ಹೌದು ಅದಕ್ಕ ಇನ್ನೂ ಬಾಳ ಹೇಳ್ಯಾರ ನಮ್ಮ ಗುರುಜಿ ಅವರು ಹೇಳ್ಯಾರ್ರಿಪ್ಪ ಈ ಮಟ್ಟ ಮೊದಲಿಗೆ ಹಾಲು ಮತ್ತದೊಳಗ ಹಪ್ಪನಂತ ಅದು ಹೆಂಗ್ ಹುಟ್ಟಿಕೊತ್ತು ಹೆಂಗ ಹುಟ್ಟಿತ್ತು ಯಾರಿಂದ ಹುಟ್ಟಿತ್ತು ಯಾಕಂದ್ರೆ ಇಲ್ಲಿ ಹಬ್ಬದ ಕಾರ್ಯಕ್ರಮ ಐತಿ ಅಂದ್ರ ಸಲುವಾಗಿ ಆ ವಿಷಯಗಳನ್ನ ಮಾತಾಡ್ಬೇಕಂತ ಹೇಳ್ಯಾರ ಹೇಳ್ಯಾರ್ರಿಪ್ಪ ಏನ ನೋಡು ಪ್ರಾರಬ್ಧ ಕರ್ಮ ಯಾರ್ಯಾರಿಗೆ ಬಿಟ್ಟಿಲ್ಲ ಹೌದ್ರಿಪ್ಪ ಹೌದಾ ಹೌದು ಭಕ್ತಿಗೆ ಬಿದ್ದ ನೀವು ಸತ್ತ ಹೋಗುತ್ತೀರಿ ತಿಳಿದಿಲ್ಲ ಭೋಗದ ಆಟವನು ಸಣ್ಣ ದೊಡ್ಡವರ ಕೂಡಿದೇರಿ ಹಿರಿಯರನು ಚಿತ್ತಿಟ್ಟ ಕೇಳ್ರಿ ಮುಂದೆ ಹೇಳುವೇನು ಹೌದ್ರಿಪ್ಪ ಏನನ್ನ ಹೇಳ್ನೆ ಅದ್ ನಮ್ಗೆ ನೆನಪಿಗುಳಂಗಿಲ್ಲ ತೋರಿಪ್ಪ ನೀವು ಹೇಳ್ರಿ ನೆನಪಿಗುಳಂಗಿಲ್ಲ ಸಣ್ಣ ಊಟದ ಕಂಪನಿ ನೀವು ಭಕ್ತಿಗೆ ಬಿದ್ದ ನೀವು ಸತ್ತ ಹೋಗುತ್ತೀರಿ ತಿಳಿದಿಲ್ಲ ಭೋಗದ ಆಟವನ್ನು ಸಣ್ಣ ದೊಡ್ಡವರು ಕೂಡಿದಿರಿ ಹಿರಿಯರನ್ನು ಚಿತ್ತಿಟ್ಟ ಕೇಳ್ರಿ ಮುಂದೆ ಹೇಳುವೇನು ಹೌದಾ ಹೌದು ಹರಿಹರ ಬ್ರಹ್ಮ ಇಂದ್ರ ಚಂದ್ರನಿಗೆ ಕಾಡಿತ್ತ ಭೋಗದ ಆಟವನು ಬಾಳ ಬಲ್ಲವಂತ ಹೇಳ ಬೇಡವನು ಬಳಿಗಾಣಿಸಿ ಬಿಟ್ಟಿತ್ತ ನಿಮ್ಮ ಶಾಸ್ತ್ರವನು ಹೌದ್ರಿಪ್ಪ ಲಕ್ಷ್ಮೀಪತಿ ಆದ ವಿಷ್ಣು ದೇವರಿಗೆ ಆದ ಚರಿತ್ರ ಒಂದು ಹೇಳುವೇನು ಹಂದಿ ಯವನು ಎಲ್ಲಿ ಅವನ ಜನನವನು ಅವನ ಬೆನ್ನ ಹತ್ತಿತ್ತ ಆ ಭೋಗವನು ಬ್ರಹ್ಮ ದೇವರಿಗೆ ಮೂಲ ತತ್ವದಾಗ ಐದ ಶಿರಸಗಳ ಎದ್ದುವನು ಪಾರ್ವತಿಯ ಮ್ಯಾಗ ಅವನ ಮನಸ್ಸವನು ಅವನ ರುಂಡ ಹಾರಿಸಿತ್ತ ಆ ಭೋಗವನು ಹೌದ್ ಹೌದ್ರಿಪ್ಪ ದೇವತೆಗಳಿಗೆಲ್ಲ ಒಡೆಯನಿದ್ದನ ಇಂದ್ರ ಇದ್ದನ ಒಬ್ಬ ಹೇಳುವೆನು ಋಷಿ ಪತ್ನಿ ಮ್ಯಾಗ ಅವನ ಮನಸ್ಸವನು ಅವನ ಬೆನ್ನ ಹತ್ತಿತ್ತ ಆ ಭೋಗವನು ಹಿಂಗ ದೇವಾನು ದೇವತೆಗಳಿಗೆ ಸಹಿತ ಭೋಗ ಬೆನ್ನ ಹತ್ತಿ ಕಾಡದ ಹೌದ್ ಹೌದ್ರಿಪ್ಪ ಇದು ಬೆಳಗಾವ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಮತ್ತು ಇಲ್ಲಿ ಒಂದು ಸವದತ್ತಿ ಅದರಿಪ್ಪ ಹೌದ್ರಿಪ್ಪ ಆ ಸವದತ್ತಿ ಸಿದ್ದಪ್ಪಜ್ಜವರು ಯಾರ್ಯಾರಿಗೆ ಭೋಗ ಎಷ್ಟೆಷ್ಟು ಕಾಡ್ಯದ ಅನ್ನುವಂತದೊಂದು ಪದ್ಯನ ಬರೆದಿಟ್ಟರು ಹೌದ್ರಿಪ್ಪ ಅದನ್ನ ತೆಪ್ಸಕ್ ಯಾರಿಗೆ ಆಗಿಲ್ಲ ಅಂತದನ್ನ ತೆಪ್ಸೋದು ನಿಮ್ಗೆ ಕಿಮ್ಮತ್ರ ಅಲ್ಲ ಅಂತ ಹೇಳ್ಯಾರವ್ರು ಹೌದ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ಯಾವ ಈ ಸೃಷ್ಟಿಯನ್ನ ಆಳ್ತಕ್ಕಂತ ಪರಮಾತ್ಮ ಹೌದಾ ಆಳ್ತಕ್ಕಂತ ಪರಮಾತ್ಮಗ ಏನಾಯ್ತು ಏನಾಯ್ತ್ರಿಪ್ಪ ದಕ್ಷಾ ಬ್ರಾಹ್ಮಣ ಮಗಳು ದ್ರಾಕ್ಷಾಯಣಿನ ಕೊಟ್ಟು ಲಗ್ನ ಮಾಡಿದ್ರು ಹೌದ್ರಿಪ್ಪ ದಕ್ಷಾ ಬ್ರಾಹ್ಮಣ ಮಗಳು ದ್ರಾಕ್ಷಾಯಣಿನ ಕೊಟ್ಟು ಲಗ್ನ ಮಾಡಿದ್ರು ಅವಾಗ ದಕ್ಷಾ ಬ್ರಹ್ಮ ಅಳಿಯಾನ್ ಹತ್ರ ಬಂದಿದ ಅಳಿಯಾನ್ ಹತ್ರ ಬಂದ ಕಾಲಕ್ಕ ಏನಾಯ್ತ್ರಿಪ್ಪ ಆ ಪರಮಾತ್ಮ ಏನ್ ಮಾಡಿದ ಮಾವಗ ಈಗ ಬಂದ್ರೇನ ಬರ್ರಿ ಅಂತ ಕರೀಲಿಲ್ಲ ಹೌದಾ ಕರೀಲ ಕಾಲಾಗ ಏನಾಯ್ತು ಏನಾಯ್ತ್ರಿ ನಾಡ ಆಳವ ನಾಡಿಗೆ ದೊಡ್ಡವಿದ್ರು ಕೂಡ ನನಗ ಅಳಿಯಾನನ ನಾ ಮಗಳ ಕೊಟ್ಟೇನಿ ನಂದು ಯಾವಾಗ ಕರೀಲಿಲ್ಲ ಅಂತ ತಿಳ್ಕೊಂಡು ದಕ್ಷಾ ಬ್ರಹ್ಮ ಯಜ್ಞ ಹೂಡಿದ ಯಜ್ಞ ಹೂಡಿ ಎಲ್ಲಾ ತನ ಹೆಣ್ಣು ಮಕ್ಕಳಿಗೆ ಕರೆಸಿದ ಹೌದಾ ಹೌದ್ರಿಪ್ಪ ದ್ರಾಕ್ಷಾಯಣಿಗೆ ಕರಿ ಕಳಿಸಲಿಲ್ಲ 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 ಕಾಲಕ್ಕೆ ಏನಾಯ್ತು ಏನಾಯ್ತ್ರಿಪ್ಪ ಅವಾಗ ಎಲ್ಲಾ ದೇವಾನ ದೇವತೆಗಳು ಕೂಡಿದ್ರು ದ್ರಾಕ್ಷಾಯಣಿ ಹೇಳಿದ್ರು ಏನ್ ಹೇಳಿಪ್ಪ ಮಾತ ಭಗವಂತ ನಾನು ನಮ್ಮ ತಂದೆ ಒಂದು ಯಜ್ಞ ಹೂಡ್ಯಾನ ಎಲ್ಲಾರನ್ನೂ ಕರೆದಾನ ಗಡಬಡಿ ಒಳಗೆ ನನ್ನ ಮರೆತಿರ್ಬೇಕು ಆ ಕಾರ್ಯಕ್ಕೆ ನಾನು ಹೋಗ್ತೀನಿ ಅಂದವು ಅವಾಗ ಹೇಳಿದ ಪರಮಾತ್ಮ ಏನ್ ಹೇಳಿಪ್ಪ ಮಾತ ನೀ ಅಲ್ಲಿಗೆ ಹೋಗ್ಬೇಡ ಹೌದಾ ನೀ ಹೋದ್ರೆ ನಿನ್ನ ಕಿಮ್ಮತ್ತು ಸಿಗಂಗಿಲ್ಲ ಹೌದಾ ನಿನ್ನ ಕಿಮ್ಮತ್ತು ಸಿಗಂಗಿಲ್ಲ ಅಲ್ಲಿ ತನ ನೀ ಹೋಗ್ಬೇಡ ಅಂತ ಕಾಲಕ ಏನಾಯ್ತ್ರಿಪ್ಪ ಯಾ ಇಲ್ರಿ ನಿಮ್ಮ ಮಾತು ನಾ ಕೇಳಂಗಿಲ್ಲ ನಾ ಹೋಗಕ್ಕೆಂದ್ರೆ ಹೋಗಕ್ಕೆಂದ್ಲು ಹೌದಾ ಅವಾಗ ಪತಿ ಮಾತನ್ನ ಮೀರಿಕಿರಿಂದ ತಂದೆ ಮನೆ ತನ ಬಂದಳು ತಂದೆ ಮನೆಗೆ ಬಂದ ಕಾಲಕ್ಕೆ ತಂದೆ ಏನ ಕೂತಿದ್ದ ಈಗ ಬಂದಿನ ಮಗಳನ್ನ ಕರೆದಿದ್ದಿಲ್ಲ ಆದ್ರೂ ನೀ ಬಂದಿ ಅಂತ ತಿಳ್ಕೊಂಡು ಮಗಳಿಗೆ ಸ್ವಾಗತ ಮಾಡಿ ಕರೀಲಿಲ್ಲ ಸಿಟ್ಟು ಬತ್ತು ಸಿಟ್ಟು ಬತ್ತು ದಕ್ಷ ಬ್ರಹ್ಮ ಹೊಡಿತಕ್ಕಂತ ಯಜ್ಞ ಕುಂಡದೊಳಗ ಹಾರಿ ತನ್ನ ಪ್ರಾಣ ಬಿಟ್ಟು ತನ್ನ ಪ್ರಾಣನ ಬಿಟ್ಟಳು ಅವಾಗ ಪರಮಾತ್ಮ ತಿಳ್ಕೊಂಡು ನೋಡುತ್ತಿರೋದು ಎತ್ತ ಬಂದ ಅವಾಗ ವಿರಾಟ ರೂಪವನ್ನ ತಟ್ಟು ಅವಾಗ ಬಂದ ಕರೆದ
ತನ್ನ ಹನಿ ದೇವರನ್ನ ಮನಗಂಡ ದೇವತೆದ ತಾಂಡವ ನೃತ್ಯ ಮಾಡಕತ್ತಿದ ತಾಂಡವ ನೃತ್ಯ ಮಾಡುವಂತ ಸಂದರ್ಭ ಮನಗಂಡ ದೇವತೆದ ಹನಿ ದೇವರ ತಗದ ಭೂಮಿಗೆ ಹೋದನ ಅದರೊಳಗ ವೀರಭದ್ರ ತಯಾರಾಗ್ಬಿಟ್ಟ. ಹೌದ್ ಹೌದ್ರಿ ಅಪ್ಪ. ವೀರಭದ್ರ ತಯಾರಾಗಿ ದಕ್ಷ ಬ್ರಾಹ್ಮಣ ರುಂಡನ್ನ ಹೊಡೆಯತ್ ಹೇಳಿದ ಕಾಲಕ್ಕ ಇದು ತಾತ್ಪರ್ಯ ಮಾತಿಂದ ಹೆಂಗ್ ಹೇಳ್ಕೊತ ಇಲ್ಲಿ ತನ ಬಂದಿನಿ. ಹೌದ್ರಿಪ್ಪ. ಅಲ್ಲಿ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷಾಯಣಿ ಅಲ್ಲಿ ಅದು ಆ ಜನ್ಮದ ಸಮಾಪ್ತ ಆಗ್ಬೇಕಾಗಿತ್ತು. ಹೌದ್ರಿಪ್ಪ. ಆ ಭೋಗದಾಗ ಅವಾಗೇನಾಕೆ ಹುಟ್ಟಿದಳಲ್ಲ ಅಲ್ಲಿಗೆ ಹಾಕಿದ ಶರೀರ ಇಲ್ಲಿಗೆ ಸಮಾಪ್ತಿ ಆಗಿ ಮುಂದಕ್ಕೆ ಪರ್ವತ ರಾಜನ ಮಗಳ ಪಾರ್ವತಿಯಾಗಿ ಹುಟ್ಟಬೇಕಾಗಿತ್ತು. ಆಕೆ ಭೋಗದಾಗ ಅಷ್ಟೇ ಹಣಿವಾರ ಬರೆದಿತ್ತು. ಹೌದೌದ್ರಿ ಅಪ್ಪ. ಅದಕ್ಕಾಗಿ ಅಲ್ಲಕ್ಕೆ ಆ ಯಜ್ಞಕುಂಡದೊಳಗ ಸಮಾಪ್ತಿ ಆದಳು. ಹೌದ್ರಿಪ್ಪ. ಅವಾಗ ಆ ಸಮಾಪ್ತಿ ಆದ ಬಳಿಕ ಸತ್ತ ಶರೀರನ್ನ ತಗೊಂಡು ಪರಮಾತ್ಮ ಹೆಗಲ ಮೇಲೆ ಹೊತ್ತುಕೊಂಡು ದೇಶ ದೇಶ ತಿರುಗಾಡಿದ. ಅವಾಗ ಯಾರು ಯಾರು ಶ್ರೀಕೃಷ್ಣ ಪರಮಾತ್ಮ ಸುವರ್ಷನ ಚಕ್ರನ ಬಿಟ್ಟ ಆ ಶವವನ್ನ ಕತ್ತರಿಸಂತೆ ಮಾಡಿದ. ಶರೀರದೊಳಗ ಎಲ್ಲೆಲ್ಲಿ ಒಂದೊಂದು ಅಂಗಾಂಗಗಳ ಕತ್ತರಿಸಿ ಬಿದ್ದಾವ ಒಂದೊಂದು ಶಕ್ತಿ ಪೀಠಗಳಾಗ್ಯಾವ ಜಗತ್ತಿನೊಳಗ. ಶಕ್ತಿ ಪೀಠ ಆಗ್ಬೇಕಾಗಿತ್ತು ಅಂದ್ರ ಆ ದ್ರಾಕ್ಷಾಯಣಿ ಶರೀರನ ಪರಮಾತ್ಮ ಹೊತ್ಕೊಂಡು ತಿರುಗಾಡಿದಕ್ಕಾಗಿ ಇಂಥ ಕೀರ್ತಿಗಳಾಗ್ಯಾವ ಆಗ್ಯಾವ್ರಿಪ್ಪ. ಇದು ತ್ಯಾಗ ಮಾಡಿದ್ದಲ್ಲ ಅವರ ಪ್ರಾರಬ್ಧದಾಗ ಅವರ ಹಣೆ ಬರದಾಗ ಅಷ್ಟ ಬರೆದಿದ್ದಿತ್ತು. ಹೌದ್ರಿಪ್ಪ. ತೆಪ್ಸಕ್ಕಾಗಿಲ್ಲ. ಹೌದು. ಇನ್ನ ಹೇಳಿದ್ರೆ ಅವರು ಏನ್ ಹೇಳಿಪ್ಪ ಮಾತ. ಗುರುವಿನ ಬದ್ದಲದೊಳಗ ಒಂದು ಹಾಡ ಹಾಡಿದ್ರು. ಹಾಡ್ಯಾರ್ರಿಪ್ಪ. ಗುರು ಹೆಂಗದಾನು ಒಂದು ದೀಪ ಇದ್ದಂಗ. ಹೌದ್ರಿಪ್ಪ. ಒಂದ್ ದೀಪ ಈ ದೀಪಕ್ಕೆ ಒಂದ್ ದೀಪಕ್ಕೆ ಸಾವಿರ ದೀಪಗಳು ಹಚ್ಚಕೊಂಡು ಹಾದ್ರ ಮಸ್ತೈತಿ. ಅದು ಎಂದಿಗೂ ಕಮ್ಮ ಆಗಂಗಿಲ್ಲ. ಎಲ್ಲಿಲ್ರಿಪ್ಪ. ಅದು ಎಟ್ಟು ಉರಿತದ ಅಟ್ಟೇ ಉರಿತದ ತಿಳಿದ್ರು. ಹೌದ. ಗುರು ಕೊಟ್ಟಿಲ್ಲ ಶಿಷ್ಯ ತಗೊಳ್ಳಾರ್ದ ಬಿಟ್ಟಿಲ್ಲ ಅನ್ನಂತ ಮಾತು ಹೇಳಿದ್ರು ಅವರು. ಹೇಳ್ರಿಪ್ಪ. ಇವರು ವಿದ್ಯಾಕುಡು ಗುರುಗಳಲ್ಲಿ ಇವರು ಇವರು ಕೆಲವೊಬ್ಬರದಾರ. ಇವ್ರು ಯಾರು ಗರು ಗುರುಗಳು ಬಹಳ ಮಂದಿ ಇದಾರೆ. ಹೌದ್ರಿಪ್ಪ. ಹೌದಾ. ಏಕಲವ್ಯ ವಿದ್ಯಾ ಕಲಿಬೇಕಂತ ದ್ರೋಣಾಚಾರ್ಯ ಗುರುವಿನ ಹತ್ಯಕ್ಕೆ ಹೋಗ್ಯಾನ. ಹೋಗ್ಯಾನ್ರಿಪ್ಪ. ನಾನು ವಿದ್ಯಾ ಕಲಿಬೇಕಾಗ್ಯದ ನನಗೆ ವಿದ್ಯಾ ಕಲಿಸ್ರಿ ಅಂತೇಳಿ. ಹೌದಾ. ಹೌದ್ರಿಪ್ಪ. ಏಕಲವ್ಯ ಅಂತಕ್ಕ ಹೋದಾಗ ಗುರುಗಳಾಗಿರ್ತಕ್ಕಂಥವ್ರು ಎಲ್ಲರಿಗೂ ಸಮದೃಷ್ಟಿ ಇರಬೇಕು, ಎಲ್ಲರಿಗೂ ಕಲಿಸುವಂತ ಪದ್ಧತಿ ಇರಬೇಕು. ಇರಬೇಕಾಗಿತ್ತಿರಪ್ಪ. ಹೌದಾ. ಹೌದು. ಅವಾಗ ಏಕಲವ್ಯದ ವಿದ್ಯಾ ಕಲಿಸಲಿಲ್ಲ ದ್ರೋಣಾಚಾರ್ಯ ಗುರುಗಳು. ದ್ರೋಣಾಚಾರ್ಯ ಗುರುಗಳು ವಿದ್ಯಾ ಕಲಿಸಲಿಲ್ಲ. ಜಗತ್ತದೊಳಗ ನಾ ನಂಬಿಕೊಂಡು ಬಂದಿದ್ನಿ ಗುರುಗಳು ನನಗೆ ವಿದ್ಯಾ ಕಲಿಸ್ತಾರ, ಆದ್ರೂ ಕೂಡ ನಾನು ಕಲಿಸಿಲ್ಲ. ದ್ರೋಣಾಚಾರ್ಯ ಗುರುವಿಂದ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಮಾಡಿ ತನ್ನ ಸ್ವಂತ ವಿದ್ಯೆ ಕಲ್ತಾನ. ಹೌದ್ರಿ. ಅವಾಗ ಯಾ ಗುರುಗಳು ಕಲಿಸಿಲ್ಲ, ತನ್ನ ಸ್ವಂತದಿಂದ ವಿದ್ಯೆಗಳನ್ನ ಕಲಿತ. ಎಂತ ವಿದ್ಯೆ ಎಂತವ್ರಿಪ್ಪ. ಶಬ್ದ ವೇದಿ ಅಂತಕ್ಕಂಥ ವಿದ್ಯೆಯನ್ನ ಕಲಿತ ದೊಡ್ಡ ಪ್ರಾರಂಗತ ಆಗಿ ದೊಡ್ಡ ವಿದ್ವಾಂಸ ಆಗಿದ. ಹೌದ್ರಿಪ್ಪ. ಅವಾಗ ಅರ್ಜುನ ಮತ್ತು ದ್ರೋಣಾಚಾರ್ಯರು ಸಂಚಾರ ಮಾಡ್ಕೊತ ಕಾಡಿನೊಳಗೆ ಬಂದಾಗ ನಾಯಿ ಒಂದು ಬಗಳಿತು. ಬಗಳಿದ ತಕ್ಷಣ ಇಲ್ಲಿ ಬಿಲ್ಲಿಗೆ ಬಾಣ ಹೂಡಿಕೆರೆಂದು ಹೊಡೆದು ಬಿಟ್ಟ ಏಕಲವ್ಯ. ಆ ಬಾಣ ನಾಯಿ ಬಾಯಾಗ ಹೊತ್ತು. ನಾಯಿ ಬಗಳಲಾರದೆ ಹೊಳ್ಳಿ ಎಲ್ಲಿತನ ದ್ರೋಣಾಚಾರ್ಯ ಮತ್ತೆ ಅರ್ಜುನ ಬರ್ತಕ್ಕಂತ ಹಾದಿಗೆ ಅವ್ರಿಗೆ ಎದುರಿಗೆ ಓಡಿ ಹೋಯ್ತು. ಇಂಥ ವಿದ್ಯೆಯನ್ನ ಯಾರು ಕಲಿತಾರೆ ಯಾರಿಗೆ ಕಲಿಸಿರಿ ಆ ಗುರು ಶಿಷ್ಯರೊಳಗೆ ವಾದ ಚಾಲು ಆಯ್ತು. ಯಾರಿಗೆ ಕಲಿಸಿಲ್ಲ ಅಂದ್ರೆ ಅವರು ಆ ರಕ್ತ ಬಿದ್ದಿತ್ತು ರಕ್ತ ನಡ್ಕೋತ ಏಕಲವ್ಯ ಅಂತಕ್ಕ ಬಂದ್ರು. ಹೌದಾ. ಏಕಲವ್ಯ ಅಂತಕ್ಕ ಬಂದಾಗ ಏನಾಯ್ತ್ರಿಪ್ಪ ಏನಾಯ್ತಪ್ಪ ಅಂತ ಕೇಳಿದ್ರ ಈ ವಿದ್ಯೆ ನನಗೆ ಯಾರು ಕಲಿಸ್ಯಾರ ಅಂದಾಗ ಯಾರು ಇಲ್ಲಪ್ಪ ನಿಮ್ ಕಡೆ ಕೇಳಕ್ ಬಂದಿದ್ನಿ ನನಗೆ ವಿದ್ಯೆ ಕಲಿಸಲಿಲ್ಲ. ಹೌದಾ. ಸ್ವತಃ ಕಲಿತೀನಿ ಅಂತ ಹೇಳಿದ್ರು. ನೀ ಸ್ವತಃ ಕಲಿವಲಕರೆ ನಂದೊಂದು ಮಣ್ಣಿನ ಮೂರ್ತಿ ಮಾಡಿದಿ. ಹೌದಾ. ಮಣ್ಣಿನ ಮೂರ್ತಿ ಮಾಡಿದಿ ಅದಕ್ಕೆ ಗುರು ಅಂತ ತಿಳ್ಕೊಂಡಿದಿ. ಗುರು ಕಾಣಿಕೆಯಾಗಿ ನೀ ಏನಾರ ಕೊಡ್ಬೇಕು ಏನ್ ಕೊಡ್ತೀನಿ ಅಂತ ಕೇಳಿದ್ರು ಅವರು. ನೀವೇನು ಕೇಳಿದ್ರೆ ಕೇಳಿ ಕೊಡ್ತೀನಿ ಅಂದಾನ. ಹೌದಾ. ಹೌದ್ರಿಪ್ಪ. ಏನ್ ಕೇಳ್ತೀರಿ? ಗುರು ಶಿಷ್ಯ ಕೊಡ್ಬೇಕು. ಶಿಷ್ಯ ಗುರುವಿಗೆ ಕೊಡದಲ್ಲ, ಗುರು ಶಿಷ್ಯಾಗ ಕೊಡ್ಬೇಕು. ಅವಾಗ ನೀವ್ ಏನ್ ಕೇಳ್ತೀರಿ ಕೇಳ್ರಿ ಅಂದಾಗ ನಿನ್ನ ಬಲಗೈದೊಂದು ಹೆಬ್ಬಾಳ ಕೊಡು ಅಂದ್ರೆ ಅವ್ರ ಗುರುಗಳು ಇವರು. ಇವರು ಗುರುಗಳ್ರಿ. ಬಲಗೈದೊಂದು ಹೆಬ್ಬಾಳ ಕೊಡು. ಯಾಕ ಇಂಥ ವಿದ್ಯೆ ಮುಂದೆ ಆಡಬಾರ್ದು, ಇವ್ ಮುಂದೆ ಬೆಳಿಬಾರ್ದು, ಇಲ್ಲಿಗೆ ಮಟ್ಟಾಗ್ಬೇಕು ಇವನಲ್ಲಿ ಇದ್ದಿರ್ತಕ್ಕಂಥದ್ದು. ಬಲಗೈ ಹೆಬ್ಬಾಳು ಹೋದಿಂದ ಬೆಲ್ಲಿಗೆ ಬಾನ ಹೋಗಿ ಬಂದ್ ಬಾನ ಹೆಂಗ್ ಬಿಡ್ತೀರಿ? ಬಿಡಕ್ ಸಾಧ್ಯ ಇಲ್ಲ. ಹೌದ್ರಿಪ್ಪ. ಹೆಬ್ಬಾಳನ್ನ ಬೇಡಿದ ಕಾಲಕ್ಕ ದ್ರೋಣಾಚಾರ್ಯಾಗ ಏಕಲವ್ಯ ತನ್ನ ಹೆಬ್ಬಾಳು ತೆಗೆದು ಕೊಟ್ಟನ. ಕೊಟ್ಟಂದ್ರಿಪ್ಪ.
ಇದಕ್ಕೆ ಬಂದು ತ್ಯಾಗ ಅಂತೀರಿ ಮತ್ತ ವಿಚಾರ ಮಾಡಿ ನಾ ಏನೇನ್ ಮಾತಾಡ್ಕೋತ ಬಂದಿನ್ಲ ಇದು ಶಂಕರವು ಇದು ತ್ಯಾಗ ಅದ ಅವ್ರು ತ್ಯಾಗ ಮಾಡ್ಯಾರ ಅಣಬೇಕಾಗಿತ್ತಂದ್ರ ಬಹಳ ತರ್ಕದಿಂದ ಬಹಳ ವಿಚಾರ ಮಾಡಿ ಮಾಡಿ ಅಲ್ಲಿ ಮಾತಾಡ್ಕೋತ ಬರ್ರಿ ಎಲ್ಲಿ ತ್ಯಾಗ ಹತ್ತಿರ್ಲ ಅಲ್ಲೇ ಭೋಗ ಹೌದು ಭೋಗದಾಗ ಇಲ್ಲದ ಒಟ್ಟೆ ಆಗಕ್ ಸಾಧ್ಯ ಇಲ್ಲ ನನ್ನ ಸತಾಸತ್ ವಾದದ ವಾದದ ಏನ ಮೊದಲ ಅಡಿಪಾಯ ಹಕ್ಕಿನ ಹಣೆ ಬರ ಏನ ಮೂರ ಅಥವಾ ಐದ ಬರದತ್ತ ಬರಿ ತೆಪ್ಸಕ್ ಯಾವಾಗೂ ಆಗಿಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳು ಇರ್ಲಿ ಅರವತ್ತಾರು ಕೋಟಿ ದೈತ್ರಿ ಇರ್ಲಿ ನಾವು ಕೋಟಿ ಶಿದ್ರಿ ಇರ್ಲಿ ಸಾಕ್ಷಾತ್ ಸೃಷ್ಟಿ ಸ್ಥಿತಿ ಮಾಡ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ಲಿ ಅವ್ರಿಗೆ ಸಹಿತ ತೆಪ್ಸಕ್ ಸಾಧ್ಯ ಇಲ್ಲ ಹೌದ್ರಿಪ್ಪ ಇದು ವೇದ ಸುಳ್ಳಾದ್ರ ಗಾದೆ ಸುಳ್ಳಂಗ ಆಗಂಗಿಲ್ಲ ಅಂತ ಹೇಳ್ತಾರ ಹೌದ್ರಿಪ್ಪ ಮಹಾತ್ಮರು ಶರಣರು ಹೇಳಿರ್ತಕ್ಕಂತ ಮಾತೈತಿದು ಏನ್ರಿ ಪದ ಮಾತ ಏನ ನಿನ್ನ ಹಣೆ ಬರ ಮೊಟ್ಟ ಮೊದಲಿಗೆ ತಾಯಿ ಗರ್ಭದೊಳಗ ಮೂಡಿರ್ತದ ನೀ ಮುಂದೆ ಹೋಗಿ ಕರೆದು ಹುಟ್ಟಿ ಬಂದ ಬಳಿಕ ಇದೇ ಆಗ್ಬೇಕನ್ನುವಂತ ಬರ್ದದ್ದು ಬರಿ ತೆಪ್ಸಕ್ ಯಾರಿಗೂ ಸಾಧ್ಯ ಇಲ್ಲ ಹೌದ್ರಿ ಅದನ್ನ ತೆಪ್ಸಕ್ ಸಾಧ್ಯ ಇಲ್ಲ ಬರ್ದಾಕರ ಮುಂದೆ ಹಿಂಗ ಆಗ್ಬೇಕನ್ನೋ ಹಂಗ ಬರ್ದೈತಿ ಅಂತ ಹೇಳಿ ಹೇಳ್ಯಾರ ಹೇಳ್ಯಾರಿಪ್ಪ ಅಲ್ಲಿ ಹೊಟ್ಟೆ ಬರ್ದಿಲ್ಲ ಬರೀಲಾರ್ದ ಮುಂದ್ ಹಿಂಗ ಆಗ್ಯದಂತ ನೀವು ಮುಂದ್ ಚಾಲ್ತಿ ಮಾಡ್ರಿ ಮಾಡ್ರಿ ಅದಕ್ಕ ಬಹಳ ಮಾತ ಆಗಬಾರದು ಬಹಳ ಮಾತಾಡ್ಲಾರ್ದೆ ಆ ಗುರುಗಳ ಚಲ ಹಾಡುನ್ರಿ ನಿದ್ದೆ ತ್ಯಾಮಲ್ರಿ ಅವ್ರಿಗೆ ಅದಕ್ಕ ಹಬ್ಬದ ಸ್ಟೋರಿ ಮಾತಾಡತ್ತ ಹೇಳ್ಯಾರ ಹೇಳ ನೋಡಿ ಚಲ ಹಾಡ್ಕೊತ ಮುಂದೆ ಮಾತಾಡೋಣ ಬರೀ ಮಾತಾಡಬಾರದು ಹೌದು.